ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ರೇಷನ್ ಕಾರ್ಡ್ ವೆಬ್ಸೈಟ್ಗೆ ಸೆಕ್ಯೂಜನ್ ಬಯೋಮೆಟ್ರಿಕ್ ಡಿವೈಸ್ ಇನ್ಸ್ಟಾಲ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಮತ್ತು ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡುವಾಗ ಬರುವ ಕೆಲವು ಎರರ್ಗಳನ್ನು ಸಾಲ್ವ್ ಮಾಡೋದು ಹೇಗೆ ಅಂತಲೂ ಕೂಡ ಈ ವಿಡಿಯೋದ ಮೂಲಕನೇ ತಿಳಿಸ್ಕೊಡ್ತಾ ಇದ್ದೀವಿ. ಈ ವಿಡಿಯೋ ಕೇವಲ Windows 7 ಆಪರೇಟಿಂಗ್ ಸಿಸ್ಟಮ್ಗೆ ಮಾತ್ರ ವರ್ಕ್ ಆಗುತ್ತೆ. ನೀವು Windows 10 ಇನ್ಸ್ಟಾಲ್ ಮಾಡಬೇಕು ಅಂತ ಬಯಸಿದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಬೇರೆ ವಿಡಿಯೋ ಲಿಂಕನ್ನು ಕೊಟ್ಟಿದ್ದೀನಿ, ಅಲ್ಲಿಂದ ಇನ್ಸ್ಟಾಲ್ ಮಾಡ್ಕೊಳ್ಬೋದು. ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕಾನನ್ನು ಒತ್ತಿ. ಡ್ರೈವರ್ ಇನ್ಸ್ಟಾಲೇಷನ್ ಮಾಡೋಕ್ಕೂ ಮೊದಲು ನಿಮ್ಮ ಸೆಕ್ಯೂಜನ್ ಡಿವೈಸನ್ನು ಇನ್ಸರ್ಟ್ ಮಾಡಿ, ಹಾಗೆ ಕಂಟ್ರೋಲ್ ಪ್ಯಾನಲ್ಗೆ ಹೋಗಿ ಸೆಕ್ಯೂಜನ್ ಬಯೋಮೆಟ್ರಿಕ್ ಡಿವೈಸ್ಗೆ ಸಂಬಂಧಪಟ್ಟ ಎಲ್ಲ ಡ್ರೈವರ್ಗಳನ್ನು ಅನ್ಇನ್ಸ್ಟಾಲ್ ಮಾಡಿ. ಈಗ ಮೈ ಕಂಪ್ಯೂಟರ್ ಮೇಲೆ ರೈಟ್ ಕ್ಲಿಕ್ ಮಾಡಿ, ಅಲ್ಲಿ ಮ್ಯಾನೇಜ್ ಅಂತ ಕಾಣಿಸ್ತಾ ಇದೆಯಲ್ಲ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈಗ ಡಿವೈಸ್ ಮ್ಯಾನೇಜರನ್ನು ಓಪನ್ ಮಾಡಿ, ಇಲ್ಲಿ ಮೇಲೆ ಬಯೋಮೆಟ್ರಿಕ್ ಡಿವೈಸ್ ಅಂತ ಕಾಣಿಸ್ತಾ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಸೆಕ್ಯೂಜನ್ ಡಿವೈಸ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಡಿವೈಸನ್ನು ಅನ್ಇನ್ಸ್ಟಾಲ್ ಮಾಡಿ. ಈಗ ಡಿವೈಸನ್ನು ಸಿಸ್ಟಮ್ನಿಂದ ರಿಮೂವ್ ಮಾಡಿ, ಹಾಗೆ ಒಂದ್ಸರಿ ಸಿಸ್ಟಮನ್ನು ರಿಸ್ಟಾರ್ಟ್ ಮಾಡಿ. ನಿಮ್ಮ ಕಂಪ್ಯೂಟರ್ ಯಾವ ಆಪರೇಟಿಂಗ್ ಸಿಸ್ಟಮ್ನಲ್ಲಿ ವರ್ಕ್ ಆಗ್ತಾ ಇದೆ ಅಂತ ಚೆಕ್ ಮಾಡೋದು ಹೇಗೆ ಅಂದರೆ, ಮೈ ಕಂಪ್ಯೂಟರ್ನ ಓಪನ್ ಮಾಡಿ, ಹಾಗೆ ರೈಟ್ ಕ್ಲಿಕ್ ಮಾಡಿ, ಇಲ್ಲಿ ಪ್ರಾಪರ್ಟೀಸ್ ಅಂತ ಕಾಣಿಸ್ತಾ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಬಹುದು ನನ್ನ ಆಪರೇಟಿಂಗ್ ಸಿಸ್ಟಮ್ Windows 7 ಅಲ್ಟಿಮೇಟ್ ಅಂತ, ಹಾಗೆ 32-bit ಆಪರೇಟಿಂಗ್ ಸಿಸ್ಟಮ್ ಆಗಿದೆ. ನಿಮ್ಮ ಆಪರೇಟಿಂಗ್ ಸಿಸ್ಟಮ್ ಕೂಡ ಚೆಕ್ ಮಾಡಿ. ನಾನು ಇನ್ಸ್ಟಾಲ್ ಮಾಡ್ತಾ ಇರೋ ಎಲ್ಲ ಡ್ರೈವರ್ಗಳ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದೆ, ಅಲ್ಲಿಂದ ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಎಲ್ಲ ಜಿಪ್ ಫೈಲ್ಗಳನ್ನು ಎಕ್ಸ್ಟ್ರಾಕ್ಟ್ ಮಾಡಿ. ಮೊದಲು RD ಸರ್ವಿಸ್ ಅಂತ ಕಾಣಿಸ್ತಾ ಇದೆಯಲ್ಲ, ಅದನ್ನು ಇನ್ಸ್ಟಾಲ್ ಮಾಡಿ. ಈಗ RD ಸರ್ವಿಸ್ ಅಪ್ಡೇಟ್ ಅನ್ನು ಇನ್ಸ್ಟಾಲ್ ಮಾಡಿ. ಈಗ ಸೆಕ್ಯೂಜನ್ ವೆಬ್ API ಅನ್ನು ಇನ್ಸ್ಟಾಲ್ ಮಾಡಬೇಕು. ಈಗ ಮೈ ಕಂಪ್ಯೂಟರ್ ಮೇಲೆ ರೈಟ್ ಕ್ಲಿಕ್ ಮಾಡಿ, ಮತ್ತೆ ಮ್ಯಾನೇಜ್ ಮೇಲೆ ಕ್ಲಿಕ್ ಮಾಡಿ. ಈಗ ಡಿವೈಸ್ ಮ್ಯಾನೇಜರ್ ಮೇಲೆ ಕ್ಲಿಕ್ ಮಾಡಿ. ನಾನು ಆಲ್ರೆಡಿ ಒಂದ್ಸರಿ ಸೆಕ್ಯೂಜನ್ ಬಯೋಮೆಟ್ರಿಕ್ ಡಿವೈಸನ್ನು ಇನ್ಸ್ಟಾಲ್ ಮಾಡಿದ್ದಕ್ಕಾಗಿ ಡೈರೆಕ್ಟಾಗಿ ಬಯೋಮೆಟ್ರಿಕ್ ಡಿವೈಸ್ ಲಿಸ್ಟಲ್ಲಿ ತೋರಿಸ್ತಾ ಇದೆ.
ನೀವು ಫಸ್ಟ್ ಟೈಮ್ ಇನ್ಸ್ಟಾಲ್ ಮಾಡ್ತಾ ಇರಬೇಕಾದ್ರೆ ಈ ರೀತಿ ತೋರಿಸೋದಿಲ್ಲ. ಈ ಲೀಸ್ಟ್ನಲ್ಲಿ ಕ್ವಶ್ಚನ್ ಮಾರ್ಕ್ ಹಾಕಿ ಒಂದು ಡ್ರೈವರ್ ಬಂದಿರುತ್ತೆ, ಆ ಡ್ರೈವರ್ ಸಾಫ್ಟ್ವೇರನ್ನು ಅಪ್ಡೇಟ್ ಮಾಡಿ. ಆ ಡ್ರೈವರ್ ಮೇಲೆ ರೈಟ್ ಕ್ಲಿಕ್ ಮಾಡಿ, ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ. ಈಗ ನೀವು ಡೆಸ್ಕ್ಟಾಪ್ನಲ್ಲಿ U20 ಲೆಗೆಸಿ ಡ್ರೈವರ್ ಅಂತ ಇನ್ನೊಂದು ಜಿಪ್ ಫೈಲನ್ನು ಎಕ್ಸ್ಟ್ರಾಕ್ಟ್ ಮಾಡಿದ್ದೀರಲ್ಲ, ಆ ಫೋಲ್ಡರ್ಗೆ ರೀಡೈರೆಕ್ಟ್ ಮಾಡಿ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ. ಈಗ ಡಿವೈಸ್ ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಗಿದೆ. ಒಂದ್ಸಾರಿ ರೀಸ್ಟಾರ್ಟ್ ಮಾಡಿ ಸಿಸ್ಟಮ್ ಅನ್ನ. ಈಗ ನಿಮ್ಮ ಸೆಕ್ಯೂಜನ್ ಬಯೋಮೆಟ್ರಿಕ್ ಡಿವೈಸ್ ಹಾಗೆ RD ಸರ್ವಿಸ್ ಕಂಪ್ಲೀಟ್ ಆಗಿ ಇನ್ಸ್ಟಾಲ್ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡೋದು ಹೇಗೆ ಅಂದರೆ, ಮೈ ಕಂಪ್ಯೂಟರ್ನ ಓಪನ್ ಮಾಡಿ, ಸಿ ಡ್ರೈವನ್ನು ಓಪನ್ ಮಾಡಿ, ಅಲ್ಲಿ ಪ್ರೋಗ್ರಾಮ್ ಫೈಲ್ಸಲ್ಲಿ ಸೆಕ್ಯೂಜನ್ ಅಂತ ಒಂದು ಫೋಲ್ಡರ್ ಬಂದಿರುತ್ತೆ, ಆ ಫೋಲ್ಡರನ್ನು ಓಪನ್ ಮಾಡಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಅಪ್ಲಿಕೇಶನನ್ನು ಓಪನ್ ಮಾಡಿ. ಡಿಸ್ಕವರ್ ಸೆಕ್ಯೂಜನ್ RD ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ RD ಸರ್ವಿಸ್ ರೆಡಿ ಅಂತ ಬಂದರೆ ನಿಮ್ಮ ಡಿವೈಸ್ ಹಾಗೆ RD ಸರ್ವಿಸ್ ಕಂಪ್ಲೀಟ್ ಆಗಿ ಇನ್ಸ್ಟಾಲೇಷನ್ ಆಗಿದೆ ಅಂತ. ಇಲ್ಲಿ ನಾಟ್ ರೆಡಿ ಅಂತ ಬಂದರೆ ಡಿವೈಸ್ ಇನ್ಸ್ಟಾಲೇಷನ್ನಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅಂತ. ಆಕ್ಟಿವೇಟ್ ಡಿವೈಸ್ ಹಾಗೆ ರೊಟೇಟ್ ಕೀ ಮೇಲೆ ಕ್ಲಿಕ್ ಮಾಡಿ. ಕೀ ರೊಟೇಷನ್ ಆದರೆ ಫಿಂಗರ್ ಪ್ರಿಂಟ್ ಕ್ಯಾಪ್ಚರ್ ಈಸಿಯಾಗಿ ಆಗುತ್ತೆ. ಹಾಗೆ ನಿಮ್ಮ ಸಿಸ್ಟಮ್ ಡೇಟ್ ಆ್ಯಂಡ್ ಟೈಮ್ ಕೂಡ ಸರಿಯಾಗಿ ಇರಬೇಕು, ಇಲ್ಲ ಅಂದರೆ ಡ್ರೈವರ್ ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಗೋದಿಲ್ಲ. ಈಗ ನಾವು ಆಹಾರ ವೆಬ್ಸೈಟ್ನಲ್ಲಿ ಚೆಕ್ ಮಾಡೋಣ ವರ್ಕ್ ಆಗುತ್ತೋ ಇಲ್ವೋ ಅಂತ. ನಿಮ್ಮ ಬ್ರೌಸರ್ ಓಪನ್ ಮಾಡಿ, ಅದರಲ್ಲಿ ಆಹಾರ ವೆಬ್ಸೈಟನ್ನು ಓಪನ್ ಮಾಡಿ. ಈಗ ಕ್ಯಾಪ್ಚರ್ ಮೇಲೆ ಕ್ಲಿಕ್ ಮಾಡಿ. ನೋಡಿದ್ರಲ್ಲ ಕರೆಕ್ಟಾಗಿ ಕ್ಯಾಪ್ಚರ್ ಆಗ್ತಾ ಇದೆ, ಯಾವುದೇ ಎರರ್ ಬರ್ತಾ ಇಲ್ಲ. ಕ್ಯಾಪ್ಚರ್ ಕೋಡನ್ನು ಎಂಟರ್ ಮಾಡಿ ಪರಿಶೀಲಿಸಿ ಮೇಲೆ ಕ್ಲಿಕ್ ಮಾಡಿ. ಫುಲ್ಲಿ ರೇಷನ್ ಕಾರ್ಡ್ ಓಪನ್ ಆಗಿದೆ, ಅಂದರೆ ಡಿವೈಸ್ ಇನ್ಸ್ಟಾಲೇಷನ್ ಹಾಗೆ RD ಸರ್ವಿಸ್ ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಗಿದೆ ಅಂತ. ಆದರೂ ಕೆಲವೊಮ್ಮೆ ಎರರ್ ಬರುತ್ತೆ, ಅದನ್ನು ಫಿಕ್ಸ್ ಮಾಡೋದು ಹೇಗೆ ಅಂತ ನೋಡೋಣ. Thank you.
ಕಾಮನ್ ಆಗಿ ಈ ಎರರ್ ಬರುತ್ತೆ, ಅಂದರೆ ಚೆಕ್ ಇಫ್ ಎಸ್ ಜಿ ಐ ಬಿ ಐ ಓ ಎಸ್ ಆರ್ ವಿ ಈಸ್ ರನ್ನಿಂಗ್ ಅಂತ. ಇದರ ಅರ್ಥ ಏನು ಅಂದರೆ ಸರ್ವೀಸಸ್ನಲ್ಲಿ ಆರ್ ಡಿ ಸರ್ವಿಸ್ ಸರಿಯಾಗಿ ರನ್ ಆಗ್ತಾ ಇಲ್ಲ ಅಂತ. ಕೆಲವೊಮ್ಮೆ ಆಟೋಮೆಟಿಕ್ಕಾಗಿ ಸ್ಟಾಪ್ ಕೂಡ ಆಗುತ್ತೆ, ಅದನ್ನು ರೀಸ್ಟಾರ್ಟ್ ಮಾಡಬೇಕಾಗುತ್ತೆ. ಅದು ಹೇಗೆ ಅಂದರೆ ನಿಮ್ಮ ಟಾಸ್ಕ್ ಬಾರ್ ಮೇಲೆ ರೈಟ್ ಕ್ಲಿಕ್ ಮಾಡಿ, ಈಗ ವಿಂಡೋಸ್ ಟಾಸ್ಕ್ ಮ್ಯಾನೇಜರ್ ಓಪನ್ ಆಗುತ್ತೆ, ಇಲ್ಲಿ ಸರ್ವಿಸ್ ಅಂತ ಕಾಣಿಸ್ತಾ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಈ ಸರ್ವಿಸ್ ಲಿಸ್ಟಲ್ಲಿ ಸೆಕ್ಯೂಜನ್ ಆರ್ ಡಿ ಸರ್ವಿಸ್ ಅಂತ ಇರುತ್ತೆ, ಸ್ಟಾಪ್ ಆಗಿದ್ರೆ ಸ್ಟಾರ್ಟ್ ಮಾಡಿ ಅಥವಾ ರೀಸ್ಟಾರ್ಟ್ ಕೂಡ ಮಾಡಬಹುದು. ಈಗ ನೋಡ್ಬೋದು ಕ್ಯಾಪ್ಚರ್ ಆಗ್ತಾ ಇದೆ. ರೇಷನ್ ಕಾರ್ಡ್ ಕೂಡ ಓಪನ್ ಆಗ್ತಾ ಇದೆ. ಎರಡನೆಯದು ಅಂದರೆ ಸರ್ವರ್ ಎರರ್ ಅಥವಾ ರೂಟ್ ಎಲಿಮೆಂಟ್ ಈಸ್ ಮಿಸ್ಸಿಂಗ್ ಅಂತ ಬರುತ್ತೆ. ಇದಕ್ಕೆ ಕಾರಣ ಏನು ಅಂದರೆ, ಒಂದು ನೀವು ಕ್ಯಾಪ್ಚಾ ಕೋಡನ್ನು ರಾಂಗ್ ಆಗಿ ಟೈಪ್ ಮಾಡಿರ್ತೀರಾ, ಇಲ್ಲ ಅಂದರೆ ಆರ್ ಡಿ ಸರ್ವಿಸ್ ಸರಿಯಾಗಿ ರನ್ ಆಗ್ತಾ ಇರೋದಿಲ್ಲ. ಮೂರನೇದು ಅಂದರೆ ರೇಷನ್ ಕಾರ್ಡ್ ಸರ್ವರ್ ಸರಿಯಾಗಿರೋದಿಲ್ಲ. ಕೆಲವೊಮ್ಮೆ ಫಿಂಗರ್ ಪ್ರಿಂಟ್ ಕ್ಯಾಪ್ಚರ್ ಎರರ್ ಕೋಡ್ ಕೂಡ ಬರುತ್ತೆ, ಅದು ಕೂಡ ಆರ್ ಡಿ ಸರ್ವಿಸ್ ರನ್ ಆಗದೇ ಇರೋದಕ್ಕೆ ಈ ಎರರ್ ಬರುತ್ತೆ. ಒಂದ್ಸಾರಿ ಡಿವೈಸನ್ನು ರಿಮೂವ್ ಮಾಡಿ ಇನ್ಸರ್ಟ್ ಮಾಡಿ, ಕೆಲವೊಮ್ಮೆ ಫಿಕ್ಸ್ ಆಗುತ್ತೆ. ಫಿಕ್ಸ್ ಆಗಲಿಲ್ಲ ಅಂದರೆ ಸರ್ವಿಸ್ ಲಿಸ್ಟಲ್ಲಿ ಆರ್ ಡಿ ಸರ್ವಿಸನ್ನು ರಿಸ್ಟಾರ್ಟ್ ಮಾಡಿ. ಆವಾಗಲೂ ಫಿಕ್ಸ್ ಆಗಲಿಲ್ಲ ಅಂದರೆ ಸಿ ಡ್ರೈವಿಗೆ ಹೋಗಿ ಮೊದಲು ಚೆಕ್ ಮಾಡಿದ ಹಾಗೆ ಅಲ್ಲಿ ರೆಡಿ ಬರ್ತಾ ಇದೀವೋ ಇಲ್ವೋ ಅಂತ ಚೆಕ್ ಮಾಡಿ. ಅಲ್ಲಿ ರೆಡಿ ಬರಲಿಲ್ಲ ಅಂದರೆ ಡ್ರೈವರನ್ನು ರೀಇನ್ಸ್ಟಾಲ್ ಮಾಡಿ, ಆವಾಗ ಖಂಡಿತವಾಗಿ ವರ್ಕ್ ಆಗುತ್ತೆ. ನಾರ್ಮಲ್ ಆಗಿ ಕೆಲವರಿಗೆ ಇವಿಷ್ಟೇ ಪ್ರಾಬ್ಲಮ್ಗಳು ಬರುತ್ತೆ. ಇದನ್ನು ಬಿಟ್ಟು ನಿಮಗೆ ಬೇರೆ ಪ್ರಾಬ್ಲಮ್ ಬರ್ತಾ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಅದರ ಸೊಲ್ಯೂಷನ್ ಹೇಳಲು ನಾನು ಪ್ರಯತ್ನ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ. ಈ ಚಾನಲ್ಗೆ ಹೊಸಬರು ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. Tell me pretty lies, look me in the face, tell me that you love me.